ಇವತ್ತು ಇಲ್ಲಿ ಮೈಸೂರು ಜಿಲ್ಲಾ ಸಮಿತಿಯನ್ನು ಸಮ್ಮೇಳನ ಸಂಘಟಿಸ್ತಾ ಇದೆ. ಇದು ಇವಾಗ ರಾಜ್ಯದಲ್ಲಿ ಬಹಳಷ್ಟು ಮಾತುಕತೆಗೆ ಬರ್ತಾ ಇರೋದು. ಎನ್ ಇ ಪಿ ಹೋಗಿದೆ, ಅಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬರ್ತಾ ಇದೆ. ಅಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎನ್ ಇ ಪಿ ಯ ಇನ್ನೊಂದು ರೂಪ ಆಗಿರಬಾರ್ದು. ಶಿಕ್ಷಣ ಎಲ್ರಿಗೂ ಸಿಗಬೇಕು, ಅದರಲ್ಲೂ ಶಿಕ್ಷಣದ ಖಾಸಗೀಕರಣ ವ್ಯಾಪಾರೀಕರಣಕ್ಕೆ ಒಂದು ತಡೆ ಹಿಡಿಯೋಗ ಆಗ್ಬೇಕು ಅಂತ ಹೇಳಿ ಒಂದು ನಮ್ಮ ಹೋರಾಟ, ವಿದ್ಯಾರ್ಥಿಗಳ ಹೋರಾಟನ ಮತ್ತಷ್ಟು ಬಲಗೊಳಿಸೋದಕ್ಕೆ ಈ ಒಂದು ಸಮ್ಮೇಳನ ಸಂಘಟಿಸಿದ್ದಾರೆ. ನೂರಾರು ವಿದ್ಯಾರ್ಥಿಗಳು ಜಿಲ್ಲೆಯ ಹಲವಾರು ಗೌರ್ಮೆಂಟ್ ಕಾಲೇಜುಗಳಿಂದ ಬಂದು ಸೇರಿದ್ದಾರೆ ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದು. ಅಭಯ ಹೆಸರು ಸುಭಾಷ್ ಅಂತೇಳಿ, ಎ ಐ ಡಿ ಎಸ್ ಒ ಮೈಸೂರು ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇರೋವಂಥದ್ದು. ಇವತ್ತು ನಾವು ರಾಜ್ಯದಲ್ಲಿ ಒಂದು ಜನಪರ ಶಿಕ್ಷಣ ನೀತಿ ರಚಿಸಬೇಕು ಅಂತ ಆಗ್ರಹಿಸಿ ನಾವು ಇವತ್ತು ಒಂದು ವಿದ್ಯಾರ್ಥಿ ಸಮ್ಮೇಳನ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಎನ್ ಇ ಪಿಲಿ ಹಲವಾರು ವಿದ್ಯಾರ್ಥಿ ವಿರೋಧಿ ನೀತಿಗಳಿತ್ತು ಅಂತೇಳಿ ಅದನ್ನ ಹೋರಾಟ ಮಾಡಿ ಹಿಂದಕ್ಕೆ ಕಳಿಸಿದ್ದೀವಿ. ಈಗ ರಾಜ್ಯದಲ್ಲಿ ಬರುವಂಥ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎಸ್ ಇ ಪಿ ಇನ್ನೊಂದು ಎನ್ ಇ ಪಿ ಆಗಬಾರ್ದು, ಶಿಕ್ಷಣದ ವ್ಯಾಪಾರೀಕರಣಕ್ಕೆ ಅನುವು ಮಾಡಿಕೊಡಬಾರ್ದು, ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಬಲಪಡಿಸಬೇಕು, ವಿದ್ಯಾರ್ಥಿಗಳಿಗೇನು ಮೂಲಭೂತ ಸೌಕರ್ಯಗಳೆಲ್ಲ ಸಿಗಬೇಕು ಅದೆಲ್ಲ ಸಿಗಬೇಕು, ಹಾಗೆಯೇ ಒಂದು ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನು, ಈಗ ಸರ್ಕಾರಿ ಶಾಲಾ ಕಾಲೇಜುಗಳು ನಡೆಸುವಂಥ ಆರ್ಥಿಕ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೋಬೇಕು ಅಂತೇಳಿ ಆಗ್ರಹಿಸಿ ಈ ಜಿಲ್ಲಾ ಸಮ್ಮೇಳನವನ್ನು ನಾವು ಸಂಘಟಿಸ್ತಾ ಇದ್ದೀವಿ.